ಕುಲವಧು ಇಂದ ಏನಾದರೂ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ನಂದೊಂದು ಸಣ್ಣ ತಪ್ಪು, ಚಿಕ್ಕಮ್ಮನ ಎದುರುಗಡೆ ನಮ್ಮ ಪ್ಲಾನ್ ಎಲ್ಲ ಬಯಲು ಮಾಡ್ಬಿಡ್ತು, ನಮ್ಮನ್ನ ಗುರ್ತಿಡಿದ್ಬಿಟ್ರು. ಅವಳು ಕೊಲೆಗಾರನ ಬಗ್ಗೆ ಮಾತಾಡ್ತಿದ್ಲು, ಅಷ್ಟರಲ್ಲಿ ನಮ್ಮ ಕೆಲಸ ಹಾಳಾಯ್ತು. ಚಿಕ್ಕಪ್ಪ, ಚಿಕ್ಕಮ್ಮ ನಾವು ಅನ್ಕೊಳಕ್ ದಡ್ರಲ್ಲ, ಅವ್ರು ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡಿರ್ತಾರೆ. ಹಾಗಾದ್ರೆ ನಾನ್ ಜೈಲಿಗೆ ಹೋಗೋದನ್ನ ಯಾರಿಂದನೂ ತಡೆಯೋದಕ್ಕಾಗಲ್ಲ, ನಾನ್ ಜೈಲಿಗೆ ಹೋಗ್ತೀನಿ. ಆ ಜೈಲಿಗೆ ಹೋಗೋದ್ರ ಬದಲು ಸಾಯೋದೇ ವಾಸಿ. ಮೀರಾ ಹೋಗ್ಬೇಡ. ಅಲ್ಲ ಸಾಕು, ಏನಿಲ್ಲ, ನಾನು ವಚನ ಅಕ್ಕ ನೋಡು, ಅವ್ರು ಈಗಾಗ್ಲೇ ತುಂಬಾ ನಂಬ್ಕೊಂಡಿದ್ದಾರೆ. ನೀನ್ ಹೋಗಿ ಏನೇನೋ ಮಾತಾಡಿ ಅವ್ರ ಮನ್ಸನ್ನ ಇನ್ನಷ್ಟು ನೋಯಿಸ್ಬೇಡ. ನಾನೇನು ಮಾಡಲ್ಲ ಸಾಕು, ಅವ್ರ ಹತ್ರ ಸಾರಿ ಕೇಳು. ಸಾರಿ ಕೇಳೋ ಅವಶ್ಯಕತೆನೂ ಇಲ್ಲ, ನಾನು ನಿಂಗೆ ಹೇಳಿರ್ಲಿಲ್ಲ. ಇನ್ ಕೇಸ್ ಪ್ಲಾನ್ ಫೇಲ್ ಆದರೆ ನಾನು ಹಾಗನ್ಕೊಂಡಿದ್ದೆ ಹೀಗನ್ಕೊಂಡಿದ್ದೆ ಅಂತ ಹೇಳಿದ್ರು ಏನು ಪ್ರಯೋಜನ ಇಲ್ಲ ಅಂತ. ಈಗ ಸುಮ್ಮನೆ ನನ್ನ ಮಾತು ಕೇಳು, ನೀನು ಹೋಗ್ಬೇಡ. ವೇದ್, ಗೌರವ್, ಬೇಜಾರು ಮಾಡ್ಕೋಬೇಡಿ. ನೀವು ಪ್ರಯತ್ನ ಪಟ್ಟಿದ್ದೀರಾ, ಆದರೆ ಆಗಿಲ್ಲ ಅಷ್ಟೇ. ಆದರೆ ನಮ್ಮ ಪ್ರಯತ್ನ ಇಲ್ಲಿಗೆ ನಿಲ್ಲಬಾರ್ದು. ಆ ತಾತಪ್ಪನ ಕೊಲೆ ಮಾಡಿರೋರು ಯಾರು ಅಂತ ಕಂಡುಹಿಡಿಯ.